ಯಡಿಯೂರಪ್ಪ ಮೇಲೆ ಕುಮಾರಸ್ವಾಮಿ ಹೊರಿಸಿರುವ ಆರೋಪದ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ, ಬನ್ನಿ ನೋಡೋಣ. ಎಚ್ ಡಿ ಕುಮಾರಸ್ವಾಮಿ ಅವರು BSY ಮೇಲೆ ಮನಿ ಬಾಂಬ್ ಒಂದನ್ನು ಹಾಕಿದ್ದಾರೆ. ವಿಧಾನಸೌಧ ಬಳಿ ಇತ್ತೀಚೆಗಷ್ಟೇ ಸಿಕ್ಕಿದಂತಹ 1.97 ಕೋಟಿ ರೂಪಾಯಿ ಪ್ರಕರಣ, ಈ ಹಣ ಯಾರಿಗೆ ಸೇರಿದ್ದು ಅನ್ನೋದು ಯಡಿಯೂರಪ್ಪನವರಿಗೆ ಚೆನ್ನಾಗಿ ಗೊತ್ತು ಅಂತನ್ಬಿಟ್ಟು BSY ಮೇಲೆ ಕೋಟಿ ರೂಪಾಯಿ ರಹಸ್ಯ ಬಹಿರಂಗದ ಹೊಣೆಯನ್ನ HDK ಹೊರಿಸಿದ್ದಾರೆ. BS ಯಡಿಯೂರಪ್ಪ ಅವರ ವಿಚಾರಣೆಯನ್ನ ಮಾಡಿದ್ರೆ ಸತ್ಯ ಗೊತ್ತಾಗುತ್ತೆ ಅಂತ ಕೂಡ HDK ಹೇಳಿದ್ದಾರೆ. ಹಾಸನಾಂಬೆ ದರ್ಶನ ಪಡೆದ ನಂತರ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಮಾತನಾಡಿದರೆ, ಪೊಲೀಸರು ಕೂಡ ಈ ಬಗ್ಗೆ ತನಿಖೆಯನ್ನು ಚುರುಕುಗೊಳಿಸಬೇಕು, ಯಾಕೆಂದರೆ ಶೇಷಾದ್ರಿಪುರಂನ ಅಪಾರ್ಟ್ಮೆಂಟ್ ಒಂದರಿಂದ ಈ ಹಣವನ್ನು ತರಲಾಗಿತ್ತು, ಇದರ ಬಗ್ಗೆ ಪೊಲೀಸರಿಗೆ ಕೂಡ ಮಾಹಿತಿ ಗೊತ್ತಿದೆ. ಹಾಗಾಗಿ ಯಡಿಯೂರಪ್ಪನವರಿಗೆ ಇದು ಯಾರ ಹಣ ಅಂತ ಗೊತ್ತು, ಅವರನ್ನ ತನಿಖೆ ಮಾಡಿ ಅವರನ್ನ ವಿಚಾರಣೆ ಮಾಡಿ ಗೊತ್ತಾಗುತ್ತೆ ಅಂತ ಕುಮಾರಸ್ವಾಮಿ ಅವರು, ಅಷ್ಟೇ ಅಲ್ಲ ಯಡಿಯೂರಪ್ಪನವರ ವಿರುದ್ಧ ಬೇಕಾದಷ್ಟು ವಾಗ್ದಾಳಿಯನ್ನು ಮಾಡಿದ್ದಾರೆ. 5 ವರ್ಷದಲ್ಲಿ ಇವರು ಮಾಡಿದಂತಹ ಸಾಧನೆ ಅಂತಂದರೆ ರಾಜ್ಯವನ್ನು ಅಸ್ಥಿರ ಮಾಡಿದ್ರು, ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಲಿಲ್ಲ. ಹಾಗೆಯೇ ಸಾರಾಯಿ ನಿಷೇಧ ಮಾಡಿದ್ದು ನಾನು, ಆದರೆ ಯಡಿಯೂರಪ್ಪನವರು ನಾನು ಮಾಡಿದೆ ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಯಡಿಯೂರಪ್ಪನ ವಿರುದ್ಧ ಸಾಕಷ್ಟು ಆರೋಪವನ್ನು ಕುಮಾರಸ್ವಾಮಿ ಅವರು ಹೊರಿಸಿದ್ದಾರೆ. ಮೊನ್ನೆ ನಿಮ್ಮ ವಿಧಾನಸೌಧ ಮತ್ತು ಬಿಳಿ ಬಿಲ್ಡಿಂಗು ಕೆಂಪು ಬಿಲ್ಡಿಂಗ್ ಮಧ್ಯದಲ್ಲಿ ಸೀಸ್ ಆಯ್ತಲ್ಲ ಅಮೌಂಟ್, 2 ಕೋಟಿನೋ ಏನು, 2 ಕೋಟಿ, ಮೊದಲು 2.5 ಕೋಟಿ ಅಂದ್ರು, ಆಮೇಲೆ 1,97,46,000 ಅಂತ ಏನೋ ಅದೇನೋ ಲೆಕ್ಕ ಹಾಕಿದ್ರಂತಲ್ಲ ಮಿಷಿನ್ ತರಿಸಿದೆ. ಬಹುಶಃ ಆ ದುಡ್ಡು ಯಾರು ಹೋಗ್ತಾ ಇತ್ತು, ಎಲ್ಲಿಂದ ಬಂತು, ಎಲ್ಲಿ ಹೋಗ್ತಾ ಇತ್ತು, ಈ ರಾಜ್ಯದಲ್ಲಿ ಎಲ್ಲರಿಗಿಂತಲೂ ಅದಕ್ಕೆ ಅದರ ಬಗ್ಗೆ ಮಾಹಿತಿ ಇರತಕ್ಕಂಥದ್ದು ಯಡಿಯೂರಪ್ಪನವರಿಗೇನೆ, ನನಗೆ ತಿಳಿದ ಮಟ್ಟಿಗೆ ನನ್ನಲ್ಲಿ ಇರತಕ್ಕಂಥ ಮಾಹಿತಿ ಪ್ರಕಾರ ಯಡಿಯೂರಪ್ಪನ ಹತ್ರ ಸ್ಪಷ್ಟವಾದ ಮಾಹಿತಿ ಇದೆ. ಅದು ಎಲ್ಲಿಂದ ಹೊರಟಿದ್ದು, ಅದು ಎಲ್ಲಿ ತಲುಪಿಸ್ಲಿಕ್ಕೆ ಹೊರಟಿದ್ದು ಅದು ಯಡಿಯೂರಪ್ಪನವ್ರನ್ನ ಕೇಳಿದ್ರೆ ಸತ್ಯ ಸತ್ಯ ಅಂದ್ರೆ ಹೇಳ್ತೀನಿ ಅನ್ನೋದಾದ್ರೆ ಅವರು, ಇದು ಈ ದೇಶದ ರಾಜಕೀಯ, ಈ ರಾಜ್ಯದ ರಾಜಕೀಯ. ಮೊನ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅವಿನಾಶ್ ಅವರಿಂದ. ಅವಿನಾಶ್, ಕುಮಾರಸ್ವಾಮಿ ಅವರ ಮಾತನ್ನ ಕೇಳ್ತಾ ಇದ್ರೆ ಆ ಹಣ ಎಲ್ಲಿಂದ ಬಂತು ಅಂತ ಅವ್ರಿಗೆ ಗೊತ್ತು, ಯಡಿಯೂರಪ್ಪನವ್ರಿಗೆ ಅದರಿಂದ ಮಾಹಿತಿ ಇದೆ ಅಂತ ಗೊತ್ತು, ಎಲ್ಲ ಆರೋಪ ಮಾಡ್ತಾರಲ್ಲ, ಒಂದ್ ವೇಳೆ ಇವರಿಗೆ ಗೊತ್ತಿದ್ರೆ ಕುಮಾರಸ್ವಾಮಿ ಅವರಿಗೆ ಇವರೇ ಬಹಿರಂಗ ಪಡಿಸಬಹುದಾಗಿತ್ತಲ್ಲ, ಇದು ಯಾರಿಗೆ ಸೇರಿದ ಹಣ ಅಂತ, ಯಾಕೆ ಯಡಿಯೂರಪ್ಪನವ್ರ ಮೇಲೆ ಗೋವೆ ಕೂರಿಸ್ತಾ ಇದ್ದಾರೆ ಅಂತ. ಅರವಿಂದ್, ಇದು ರಾಜಕಾರಣವೂ ಹೌದು, ಆಮೇಲೆ ವಾಸ್ತವವೂ ಹೌದು. ಆದ್ರೆ ಒಂದೊಂದು ಸತ್ಯ ಪೊಲೀಸ್ನವರಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಶೇಷಾದ್ರಿಪುರಂನ ಅಪಾರ್ಟ್ಮೆಂಟ್ ಒಂದರಿಂದ ಈ ಹಣ ಹೋಗ್ತಾ ಇತ್ತು ಅಂತೇಳಿ ಹಣ ಜೊತೆ ಸಿಕ್ಕಿದಂತ ಸಿದ್ಧಾರ್ಥ ಅವರು ತಿಳಿಸಿದ್ದಾರೆ ಅನ್ನುವಂತ ಖಚಿತ ಮಾಹಿತಿ ಇದೆ. ಆದ್ರೆ ಯಾರದು ಅನ್ನೋದು ಸ್ಪಷ್ಟ ಆಗಿಲ್ಲ. ಆದ್ರೆ ಕುಮಾರಸ್ವಾಮಿಯವರು ಈ ರೀತಿ ಇಂತಹ ಪ್ರಕರಣಗಳಲ್ಲಿ ಮಾತನಾಡೋದು ಹೊಸದೇನು ಅಲ್ಲ, ಹಾಗಾಗಿ ಮಾತನಾಡ್ತಲೇ ಇರ್ತಾರೆ. ಆದ್ರೆ ಅದನ್ನ ಅವರು ಎಂಡ್ ವರೆಗೂ ತೆಗೆದುಕೊಂಡು ಹೋಗೋದಿಲ್ಲ. ಕುಮಾರಸ್ವಾಮಿ ಅವರು ಈ ಪ್ರಕರಣವು ಅದೇ ರೀತಿ ಮಾಡಬಹುದು. ಕುಮಾರಸ್ವಾಮಿ ಅವರು ನೀವು ಹೇಳಿದ ರೀತಿ ಹೆಸರನ್ನ ಬಹಿರಂಗ ಪಡಿಸ್ಬೇಕಿತ್ತು, ಯಾರದ್ದು ಅಂತ ಹೇಳಬೇಕಿತ್ತು, ನೀವು ಯಡಿಯೂರಪ್ಪನವ್ರನ್ನ ಕೇಳಿ ಅನ್ನೋದ್ರ ಬದಲು ಅನ್ಸುತ್ತೆ. ಬಹುಶಃ ಕಾನೂನು ವಿಷಯಕ್ಕೋಸ್ಕರ ಅವ್ರು ಬಹಿರಂಗ ಪಡಿಸಿದ್ವೇನೋ ಅಂತ ನಾವು ಭಾವಿಸ್ಬೋದು. ಯಾಕಂದ್ರೆ ಇದು ಯಡಿಯೂರಪ್ಪನವ್ರ ಗೊತ್ತು ಅಥವಾ ಇಂಥವ್ರು ಸೇರಿದ್ದು ಅನ್ನೋದಾದ್ರೆ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನ ಸಾಬೀತು ಮಾಡಿ ತೋರಿಸ್ಬೇಕಾಗುತ್ತೆ. ಆ ಸಾಕ್ಷಿಗಳ ಕೊರತೆ ಇರ್ಬೋದು ಅನ್ಸುತ್ತೆ ಕುಮಾರಸ್ವಾಮಿ ಅವರಿಗೆ. ಅರವಿಂದ್, ಅವಿನಾಶ್, ಇಲ್ಲಿ ಇನ್ನೊಂದು ವಿಚಾರ ಏನಂತಂದ್ರೆ, ಹಾಗೇನೆ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಶೇಷಾದ್ರಿಪುರಂನಲ್ಲಿ ಇರತಕ್ಕಂಥ ಅಪಾರ್ಟ್ಮೆಂಟ್ ಒಂದರಿಂದ ಹಣ ತರಲಾಗಿತ್ತು, ಸಿದ್ಧಾರ್ಥಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಈ ಅಪಾರ್ಟ್ಮೆಂಟ್ನಲ್ಲಿ ಪ್ರಭಾವಿ ರಾಜಕಾರಣಿಯೊಬ್ಬರ ಮಗ ಇದ್ದಾರೆ, ಇದನ್ನೆಲ್ಲ ಹೇಳಿದ ಮೇಲೆ ಅವರಿಗೆ ಮಾಹಿತಿ ಇಲ್ಲ ಅಂತೀರಾ ಅವಿನಾಶ್? ಇಲ್ಲ ಅರವಿಂದ್, ಈ ಅಪಾರ್ಟ್ಮೆಂಟ್ ಮತ್ತೆ ಅಲ್ಲಿ ಇತ್ತು ಮತ್ತು ಪ್ರಭಾವಿ ರಾಜಕಾರಣಿಯೊಬ್ಬರ ಮಗ ಅಂತಿರೋದು ಇದು ಪೊಲೀಸ್ ಮೂಲಗಳ ಮಾಹಿತಿ. ಇದು ಯಡಿಯೂರಪ್ಪನವ್ರನ್ನ ಕೇಳಿ ಅನ್ನೋದಷ್ಟೇ ಕುಮಾರಸ್ವಾಮಿ ಅವರ ಹೇಳಿಕೆ. ಕುಮಾರಸ್ವಾಮಿ ಅವರು ಹೇಳಿದ್ದು
ಯಡಿಯೂರಪ್ಪನವ್ರಿಗೆ ಗೊತ್ತು ಅದನ್ನು ಕೇಳಿ ಅಂತ ಹೇಳಿದ್ರೆ, ಅಂದ್ರೆ ಯಡಿಯೂರಪ್ಪನವ್ರಿಗೆ ಸಂಬಂಧಪಟ್ಟವರಲ್ಲಿದ್ರ ಅನ್ನುವಂತ ಡೌಟ್ ನಮ್ಗೆ ಶುರು ಆಗುತ್ತೆ, ಅಥವಾ ಯಡಿಯೂರಪ್ಪನವ್ರಿಗೆ ಸಂಬಂಧಪಟ್ಟವ್ರಿಗೆ ಅದು ಸೇರಿತ್ತಾ ಅನ್ನುವಂತ ಡೌಟ್ ಕ್ರಿಯೇಟ್ ಮಾಡುವಲ್ಲಿ ಸಿದ್ದರ ಕುಮಾರಸ್ವಾಮಿ ಅವರ ಹೇಳಿಕೆ ಯಶಸ್ವಿಯಾಗಿದೆ ಅರವಿಂದ್. ಆದರೆ ಅವಿನಾಶ್ ಇಲ್ಲಿ ಮತ್ತೊಂದು ವಿಚಾರ, ಯಡಿಯೂರಪ್ಪನವರ ಮೇಲೆ ಈ ರೀತಿ ಮನಿ ಬಾಂಬ್ ಹಾಕಿರ್ತಕ್ಕಂಥದ್ದು, ನೇರವಾಗಿ ಒಂದು ವೇಳೆ ಯಡಿಯೂರಪ್ಪನವರ ವಿಚಾರವಾಗಿ ಅದು ಯಾರ ಹಣ ಏನು ಹೋಗ್ತಿತ್ತು ಎಲ್ಲವೂ ಗೊತ್ತಿದ್ರೆ ಯಡಿಯೂರಪ್ಪನವರಾದ್ರೂ ಅಟ್ಲೀಸ್ಟ್ ರಿಯಾಕ್ಟ್ ಮಾಡಬಹುದಾಗಿತ್ತಲ್ವಾ ಈ ವಿಚಾರವಾಗಿ ಅಂತ. ಬಹುಶಃ ಈಗ ಒಂದು ಅರ್ಧ ಗಂಟೆಯಿಂದ ಕುಮಾರಸ್ವಾಮಿ ಅವರು ಹೇಳಿಕೆ ನೀಡಿದ್ದಾರೆ, ಇನ್ ಸ್ವಲ್ಪ ಹೊತ್ತಿನಲ್ಲಿ ಯಡಿಯೂರಪ್ಪ ಅವರು ರಿಯಾಕ್ಟ್ ಮಾಡಬಹುದು ಅನ್ಸುತ್ತೆ. ರಿಯಾಕ್ಟ್ ಮಾಡದೆ ಇದ್ರೆ ಅದು ಬಹುಶಃ ಮೌನಂ ಸಮ್ಮತಿ ಲಕ್ಷಣ ಅನ್ನೋ ರೀತಿ ಆಗ್ಬಿಡುತ್ತೆ, ಬಹುಶಃ ಯಡಿಯೂರಪ್ಪನವರು ರಿಯಾಕ್ಟ್ ಮಾಡ್ತಾರೆ ಅನ್ಸುತ್ತೆ ಅರವಿಂದ್. ಹಾಗಾದ್ರೆ ಅವಿನಾಶ್ ಇಲ್ಲಿ ಯಡಿಯೂರಪ್ಪನವರು ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ, ಆದ್ರೆ ಇದು ಇದು ಕೂಡ ರಾಜಕೀಯದ ನಡೆ, ಇಬ್ಬರದ್ದು ಕೂಡ ರಾಜಕೀಯದ ನಡೆ ಅಷ್ಟೇ ಅಂತ ಅನ್ಸುತ್ತಾ? ಎಸ್, ಅದ್ರಲ್ಲಿ ಡೌಟೇ ಇಲ್ಲ, ಯಾಕಂದ್ರೆ ಕುಮಾರಸ್ವಾಮಿ ಅವರು ಹಿಂದೆ ಹಲವಾರು ಪ್ರಕರಣಗಳಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ, ಒಂದ್ ರೀತಿ ಸತ್ಯವನ್ನ ಸ್ಫೋಟಿಸುವ ರೀತಿ ಅವರ ಹೇಳಿಕೆ ಇರುತ್ತೆ, ಆದ್ರೆ ಅದರ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಕುಮಾರಸ್ವಾಮಿ ಅವರು. ಅದರಿಂದಾಗಿ ಅವರು ಫೇಲ್ಯೂರ್ ಅಂತ ಅನ್ನಿಸ್ಕೊತಾ ಇದಾರೆ, ಅವರೇನು ಬಹಿರಂಗ ಪಡಿಸ್ತಾರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಕೊಡದೆ ಫೇಲ್ಯೂರ್ ಅಂತ ಅನ್ನಿಸ್ಕೊತಾ ಇದಾರೆ ಅರವಿಂದ್. ಎಸ್ ಅವಿನಾಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸರ್ಕಾರದ ಮಹತ್ವಾಕಾಂಕ್ಷಿ 1791 ಕೋಟಿ ರೂಪಾಯಿ ವೆಚ್ಚದ ಉಕ್ಕಿನ ಸೇತುವೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಾದ್ಯಂತ ವಿರೋಧ ಬಹಳಷ್ಟು ಭುಗಿಲೆದ್ದಿದೆ. ಈ ಮಧ್ಯೆ ಸರ್ಕಾರದ ಯಾವೊಬ್ಬ ಪ್ರತಿನಿಧಿಯೂ ಇಂದು ಏರ್ಪಡಿಸಲಾಗಿದ್ದಂತಹ ಸಂವಾದದಲ್ಲಿ ಭಾಗವಹಿಸಿರಲಿಲ್ಲ. ಎಸ್, ನಟ ಯಶ್ ನಡೆ ಬಗ್ಗೆ ನಿರ್ಮಾಪಕ ಸಿಆರ್ ಮನೋಹರ್ ಆಕ್ಷೇಪವನ್ನ ಎತ್ತಿದ್ದಾರೆ. ಮಾಧ್ಯಮಗಳಿಗೆ ನಟ ಯಶ್ ಸವಾಲು ಹಾಕಿರುವುದು ಸರಿಯಲ್ಲ. ಬಂಗಾರಪೇಟೆಯಲ್ಲಿ ನಿರ್ಮಾಪಕ ಸಿಆರ್ ಮನೋಹರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಶ್ ಬೆಳೆಯುತ್ತಿರುವಂತಹ ನಟ, ಅವರು ಯಾಕೆ ಹೀಗೆ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ. ನಟ ಯಶ್ ಜೊತೆ ಮಾತಾಡಿ ಅವರ ನಿಲುವಿನ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ನಿರ್ಮಾಪಕ ಸಿಆರ್ ಮನೋಹರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ.